ಹಾಯ್ ಹಲೋ ವೀಕ್ಷಕರೇ, ಕರಾವಳಿ ಕಿಚನ್ಗೆ ಸ್ವಾಗತ. ಬೆಂಡೆಕಾಯಿಂದ ಎರಡು ರೆಸಿಪಿಯನ್ನು ಮಾಡೋದನ್ನು ಹೇಳಿಕೊಡ್ತೇನೆ. ಮೊದಲಿಗೆ ನಾನು ಬೆಂಡೆಕಾಯನ್ನು ತೆಗೆದುಕೊಂಡಿದ್ದೇನೆ. ಈಗ ಈ ಬೆಂಡೆಕಾಯನ್ನು ನಾಲ್ಕು ಭಾಗ ಮಾಡಿ ಕಟ್ ಮಾಡಿಡಬೇಕು. ಒಂದರ ನಾಲ್ಕು ಭಾಗ ಮಾಡಿ ಕಟ್ ಮಾಡಿಟ್ಕೊಳ್ಳಿ. ಆನಂತರ ಇದಕ್ಕೆ ಒಂದು ಸೌಟಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು. ಆನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೇನೆ. ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ಜಾಸ್ತಿ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಈಗ ಇದಕ್ಕೆ ಕೋರಿಯಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಪುಡಿಯನ್ನು ಹಾಕಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಜಾಸ್ತಿ ನೀರು ಹಾಕಿದರೆ ತುಂಬ ತೆಳಗಾಗುತ್ತೆ, ಅದಕ್ಕೆ ನೋಡಿಕೊಂಡು ನೀರನ್ನು ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಕಲಸಿದ ನಂತರ ಒಂದು 10-15 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಈಗ ನಾನು ಒಂದು ದೊಡ್ಡ ಕಾವಲಿಯನ್ನು ತೆಗೆದುಕೊಂಡಿದ್ದೇನೆ. ನೀವು ಬೇಕಿದ್ರೆ ಇದನ್ನು ತವದಲ್ಲಿ ಸಹ ಮಾಡಬಹುದು. ಈಗ ಒಂದು 4-5 ಚಮಚದಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಒಂದೊಂದಾಗಿ ಇದನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಕುರ್ಕುರಿ ಥರ ಅನಿಸೋವರೆಗೂ ಫ್ರೈ ಮಾಡಿದರೆ ಸಾಕು. ಇದನ್ನು ಹೀಗೆ ಹರಡಿಕೊಂಡು ಇಡಬೇಕು. ಈಗ ಇದು ಚೆನ್ನಾಗಿ ಬೇಯುತ್ತೆ. ನಾವು ಮೊದಲನೇ ರೆಸಿಪಿ ಮಾಡಿದಂತಹ ಕುರ್ಕುರಿ ಬೆಂಡೆಕಾಯಿ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ ರೆಸಿಪಿಯನ್ನು ನೋಡೋಣ. ಈಗ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಜೀರಿಗೆ ಸಿಡಿತಾ ಇದ್ದಾಗೆ ಅದಕ್ಕೆ ಈರುಳ್ಳಿ ಮತ್ತು ಶುಂಠಿಯನ್ನು ಕಟ್ ಮಾಡಿಟ್ಟಿದ್ದೇನೆ. ನೀವು ಬೆಳ್ಳುಳ್ಳಿ ಬೇಕಾದರೆ ಹಾಕ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಚೆನ್ನಾಗಿ ಬ್ರೌನ್ ಕಲರ್ಗೆ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ಆನಂತರ ಇದಕ್ಕೆ ಕರಿಬೇವನ್ನು ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ಕುರ್ಕುರಿ ಬೆಂಡೆಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಿಮಗೆ ಇಲ್ಲಿ ಖಾರ ಕಡಿಮೆ ಇದೆ ಅನಿಸಿದರೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ಬೋದು. ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಹೀಗೆ ಎರಡು ರೆಸಿಪಿಯನ್ನು ಎರಡು ವಿಧದಲ್ಲಿ ಮಾಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ.